ಇವತ್ತು ನಾವು ಪೈಥಾನ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಈ ಎರಡ್ ಟಾಪಿಕ್ ನ ನೋಡೋಣ. ಪೈಥಾನ್ ಯೂಸ್ ಮಾಡಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಪ್ರೋಗ್ರಾಮ್ ನ ಹೆಂಗ್ ಡೆವಲಪ್ ಮಾಡೋದು ಅಂತ ನೋಡೋಣ. ಸೊ ನಾ ಎ ಈಕ್ವಲ್ ಟು ಫೈವ್ ಅಂತ ಒಂದು ವ್ಯಾಲ್ಯೂ ಕೊಡ್ತೀನಿ, ಬಿ ಈಕ್ವಲ್ ಟು ಸಿಕ್ಸ್ ಅಂತ ಒಂದು ವ್ಯಾಲ್ಯೂ ಕೊಡ್ತೀನಿ, ಸಿ ಈಕ್ವಲ್ ಟು ಎ ಇಂಟು ಬಿ ಅಂತ ಕೊಡ್ತೀನಿ. ಪ್ರಿಂಟ್ ಸೊ ನಾ ಎಗೆ ಫೋರ್ ಅಂತ ಅಸೈನ್ ಮಾಡಿದ್ದೀನಿ, ಬಿಗೆ ಸಿಕ್ಸ್ ಅಂತ ಅಸೈನ್ ಮಾಡಿದ್ದೀನಿ, ಸಿ ಈಕ್ವಲ್ ಟು ಎ ಇಂಟು ಬಿ ಅಂತ ಕೊಟ್ಟಿದ್ದೀನಿ. ಸೊ ನಾ ಸಿನ ಪ್ರಿಂಟ್ ಮಾಡ್ತೀನಿ. ಸೊ ನಂಗೆ ಔಟ್ಪುಟಲ್ಲಿ ಫೋರ್ ಇಂಟು ಸಿಕ್ಸ್ ಏನು ವ್ಯಾಲ್ಯೂ ಬರುತ್ತೋ ಅದು ನಂಗೆ ಸಿಗುತ್ತೆ. ಸೊ ಈ ಪ್ರೋಗ್ರಾಮ್ನ ನಾವು ರನ್ ಮಾಡೋಣ. ಸೊ ಸೇವ್ ಮಾಡ್ಕೊಳ್ಳಿ. ಸೊ ಹಂಗೆ ನಾವು ಔಟ್ಪುಟಲ್ಲಿ 24 ಅಂತ ಸಿಕ್ಕಿದೆ. ಸೊ ಇದೇ ಪೈಥಾನ್ ಯೂಸ್ ಮಾಡಿ ಮಲ್ಟಿಪ್ಲಿಕೇಶನ್ ಪ್ರೋಗ್ರಾಮ್ನ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಇದರಲ್ಲಿ ಡಿವಿಷನ್ ಹೆಂಗೆ ಮಾಡೋದು ಅಂತ ನೋಡೋಣ. ಡಿ ಅಂತ ಇನ್ನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ, ಟು ಎ ಡಿವೈಡೆಡ್ ಬೈ ಸೊ ನಾ ಡಿ ಅಂತ ಇನ್ನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿ ಅದೇ ಎ ಡಿವೈಡೆಡ್ ಬೈ ಬಿ ಅಂತ ಕೊಟ್ಟಿದ್ದೀನಿ. ಪ್ರಿಂಟಲ್ಲಿ ಡಿನ ಪ್ರಿಂಟ್ ಮಾಡಿದ್ದೀನಿ. ಸೊ ಇದನ್ನ ನಾವು ರನ್ ಮಾಡೋಣ. ಸೊ ನನಗೆ ಡಿವೈಡ್ ಮಾಡಿ ಏನು ವ್ಯಾಲ್ಯೂ ಸಿಗುತ್ತೋ ನನಗೆ ಅದು ಔಟ್ಪುಟಲ್ಲಿ ಸಿಗುತ್ತೆ. ಸೊ ಇದು ಪೈಥಾನ್ ಯೂಸ್ ಮಾಡಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಪ್ರೋಗ್ರಾಮ್ನ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ. ಥ್ಯಾಂಕ್ ಯು.